ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ರೀಮಲ್ ಮಂದಾಸ್. ಇವತ್ತು ನಾನು ಆಲು ಪರಾಠವನ್ನು ಮಾಡುವ ಸುಲಭ ವಿಧಾನವನ್ನು ಹೇಳಿಕೊಡ್ತೇನೆ. ಆಲು ಪರಾಠ ತಿನ್ನಲಿಕ್ಕೆ ಎಲ್ರಿಗೂ ತುಂಬ ಇಷ್ಟ, ಆದರೆ ಅದರಲ್ಲಿ ಮಾಡಲಿಕ್ಕೆ ತುಂಬ ಕೆಲಸ ಇರುತ್ತೆ. ಹಿಟ್ಟನ್ನು ಕಲಸಬೇಕು, ಎರಡೆರಡು ಸರ್ತಿ ಅದನ್ನು ಲಟ್ಟಿಸ್ಬೇಕು. ಇದೆಲ್ಲ ಸ್ಕಿಪ್ ಮಾಡಿ ಯಾವ ಥರ ಆಲು ಪರಾಠವನ್ನು ಈಸಿಲಿ ಮಾಡ್ಬೋದು ಅಂತ ನೋಡಿಕೊಳ್ಳೋಣ ಬನ್ನಿ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು, ಒಂದು ಚಿಕ್ಕ ಈರುಳ್ಳಿಯನ್ನು ನಾನಿಲ್ಲಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೇನೆ, ಮೂರು ಹಸಿಮೆಣಸನ್ನು ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೇನೆ, 1 ಇಂಚ್ ಶುಂಠಿಯನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿಟ್ಟಿದ್ದೇನೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿಟ್ಟಿದ್ದೇನೆ, 1/2 ಟೀಸ್ಪೂನ್ ಅರಿಶಿನ ಹುಡಿ, 1/2 ಟೀಸ್ಪೂನ್ ಜೀರಿಗೆ, 1 ಟೀಸ್ಪೂನ್ ಮೆಣಸಿನ ಹುಡಿ, 1 ಟೀಸ್ಪೂನ್ ಕೊತ್ತಂಬರಿ ಹುಡಿ, 1/2 ಕಪ್ ಗೋಧಿ ಹಿಟ್ಟು, 1 ಕಪ್ ಮೈದಾ ಹಿಟ್ಟು, 3 ಆಲೂಗಡ್ಡೆಯನ್ನು ಉಪ್ಪು ಹಾಕಿ ಬೇಯಿಸಿ ಅದರ ಸಿಪ್ಪೆಯನ್ನು ಸುಲಿದು ಇಟ್ಟಿದ್ದೇನೆ, ಹಾಗೂ ರುಚಿಗೆ ತಕ್ಕ ಉಪ್ಪು. ಇಲ್ಲಿ ನಾನು ಆಲೂಗಡ್ಡೆಯನ್ನು ಸರಿಯಾಗಿ ಸ್ಮ್ಯಾಶ್ ಮಾಡಿ 1 ಟೀಸ್ಪೂನ್ ಮೆಣಸಿನ ಹುಡಿ, 1/2 ಟೀಸ್ಪೂನ್ ಜೀರಿಗೆ, 1/2 ಟೀಸ್ಪೂನ್ ಅರಿಶಿನ ಹುಡಿ, 1 ಟೀಸ್ಪೂನ್ ಕೊತ್ತಂಬರಿ ಹುಡಿ, ನಾನು ಚಿಕ್ಕದಾಗಿ ಕಟ್ ಮಾಡಿಟ್ಟ ಈರುಳ್ಳಿ, ಹಸಿಮೆಣಸು, ಶುಂಠಿ, ಕೊತ್ತಂಬರಿ ಸೊಪ್ಪು, ಉಪ್ಪು ಹಾಗೂ ನಿಮ್ಮ ಹತ್ರ ಚಾಟ್ ಮಸಾಲ ಇದ್ದರೆ ಅದನ್ನು ಆ್ಯಡ್ ಮಾಡಿ ಅದನ್ನು ಸರಿಯಾಗಿ ಮಿಕ್ಸ್ ಮಾಡಿ ಈ ಥರ ಇಟ್ಕೊಳ್ತಾ ಇದ್ದೇನೆ. ಈಗ ನಾನು 1 ಪಾತ್ರೆಯಲ್ಲಿ 1 ಕಪ್ ಮೈದಾ ಹಿಟ್ಟು, 1/2 ಕಪ್ ಗೋಧಿ ಹಿಟ್ಟು, ಸ್ವಲ್ಪ ಉಪ್ಪು ಹಾಗೂ ನೀರನ್ನು ಹಾಕಿ ಇದನ್ನು ಮಿಕ್ಸ್ ಮಾಡ್ತಾ ಹೋಗ್ತೇನೆ. ನೀವು ದೋಸೆಗೆ ಯಾವ ಥರ ಹಿಟ್ಟನ್ನು ಇಡ್ತಿರೋ ಅದೇ ಥರ ಕನ್ಸಿಸ್ಟೆನ್ಸಿ ಇದರದ್ದು ಇರಬೇಕು. ಜಾಸ್ತಿ ತಿಕ್ಸ ಇರಬಾರ್ದು, ಜಾಸ್ತಿ ತೆಳ್ಳಗೂ ಇರಬಾರ್ದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಹಿಟ್ಟೆಲ್ಲ ಸರಿಯಾಗಿ ಮಿಕ್ಸ್ ಆದಮೇಲೆ ನಾವು ರೆಡಿ ಮಾಡಿಟ್ಟ ಆಲೂಗಡ್ಡೆಯ ಮಿಕ್ಸ್ಚರನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ಅದನ್ನು ಸರಿಯಾಗಿ ಮಿಕ್ಸ್ ಮಾಡಿ ಈಗ ನಿಮ್ಮ ಮನೆಯಲ್ಲಿರುವ ಯಾವುದೇ ದೋಸದ ಕಾವಲಿಯನ್ನು ತಗೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಆ ತುಪ್ಪ ಬಿಸಿ ಆದಮೇಲೆ ಆ ಹಿಟ್ಟನ್ನು ದೋಸದ ಶೇಪಲ್ಲಿ ಹಾಕ್ಕೊಳ್ಳಿ. ನಾನಿಲ್ಲಿ ಮಾಡುವಾಗ ಸ್ವಲ್ಪ ದಪ್ಪದಾಗಿ ಮಾಡಿದ್ದೇನೆ, ಮತ್ತು ಆಲೂಗಡ್ಡೆಯನ್ನು ಸ್ಮ್ಯಾಶ್ ಮಾಡುವಾಗ ನಾನು ಸ್ವಲ್ಪ ಸ್ವಲ್ಪ ಆ ಥರನೇ ಬಿಟ್ಟಿದ್ದೇನೆ. ನಾನು ತುಂಬ ಜಾಸ್ತಿ ಸ್ಮ್ಯಾಶ್ ಮಾಡಲಿಕ್ಕೆ ಹೋಗಲಿಲ್ಲ, ಯಾಕಂದರೆ ಆಲೂಗಡ್ಡೆ ತಿನ್ನಬೇಕಾದ್ರೆ ಸಿಕ್ಕಿದ್ರೆ ಅದು ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಈ ಥರ ಇದನ್ನು ಫ್ರೈ ಮಾಡ್ಕೊಳ್ಳಿ. ಇದು ಎರಡೂ ಸೈಡಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು, ಇದರ ಕಲರ್ ಸ್ವಲ್ಪ ಬ್ರೌನಿಶ್ ಆಗ್ತಾ ಬರಬೇಕು. ಅಲ್ಲಿ ತನಕ ಇದನ್ನು ಎರಡೂ ಸೈಡಲ್ಲಿ ಫ್ರೈ ಮಾಡಿ ಈಗ ಇದು ರೆಡಿ ಆಗಿದೆ. ಇದನ್ನು ನೀವು ಮೊಸರು ಅಥವಾ ಉಪ್ಪಿನಕಾಯಿ ಜೊತೆನೂ ತಿನ್ಬೋದು ಅಥವಾ ಪ್ಲೇನ್ ಸಹ ತಿನ್ಬೋದು. ಥ್ಯಾಂಕ್ ಯು. ಹ್ಯಾಪಿ ಕುಕಿಂಗ್.